ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ಫ್ರೆಂಡ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವೀಡಿಯೋ, ಅಂದರೆ ಮನಿ ಪ್ಲ್ಯಾಂಟ್ ಬಗ್ಗೆ ಇವತ್ತಿನ ವೀಡಿಯೋ. ಮನಿ ಪ್ಲ್ಯಾಂಟನ್ನು ನಾವು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ನೋಡಿರ್ತೀವಿ. ಅಂದರೆ ಮನಿ ಪ್ಲ್ಯಾಂಟ್ ಹಾಕಿದ್ರೆ ಮನೆಯಲ್ಲಿ ತುಂಬ ದುಡ್ಡಿರುತ್ತೆ, ತುಂಬ ಹಣ ಕೂಡಿ ಬರುತ್ತೆ. ಮನಿ ಪ್ಲ್ಯಾಂಟ ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ಇಡೋದ್ರಿಂದ ನಮಗೆ ತುಂಬ ಹಣ ಕೂಡಿ ಬರುತ್ತೆ ಅಂತ ಅಂದ್ಕೊಂಡು ನಾವು ಎಲ್ಲಿ ಬೇಕಲ್ಲಿಂದ ಹೆಂಗೆ ಬೇಕಂಗೆ ಮನಿ ಪ್ಲ್ಯಾಂಟನ್ನು ತಂದು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಆದರೂ ಕೂಡ ನಮಗೆ ದುಡ್ಡಿನಲ್ಲಿ ಯಾವುದೇ ರೀತಿಯ ಹೆಚ್ಚಾಗೋದು ಇಲ್ಲ, ಮತ್ತು ಅದರಿಂದ ನಮಗೆ ಇನ್ನೂ ತುಂಬ ಕಷ್ಟನೇ ಬಂದಿರುತ್ತೆ. ಅದೇನಕ್ಕೆ ಅಂತ ಹೇಳೋದಾದರೆ, ನಾವು ಮನಿ ಪ್ಲ್ಯಾಂಟನ್ನು ಯಾವ ರೀತಿ ಇಡಬೇಕು, ಅದರಿಂದ ಅದನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದು ನಮಗೆ ಸರಿಯಾಗಿ ಗೊತ್ತೇ ಇರಲ್ಲ, ಬೇಕಾಬಿಟ್ಟಿಯಾಗಿ ಮಾಡಿರ್ತೀವಿ. ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಕಷ್ಟ ಕೂಡ ಬರುತ್ತೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನಿ ಪ್ಲ್ಯಾಂಟನ್ನು ನಾವು ಯಾವ ರೀತಿ ಪೋಷಣೆ ಮಾಡಬೇಕು, ಯಾವ ರೀತಿ ಇಡಬೇಕು, ಅದನ್ನು ಇಡುವಂತಹ ಸರಿಯಾದ ರೀತಿ ಯಾವುದು, ಮನಿ ಪ್ಲ್ಯಾಂಟ್ ಇಡೋದ್ರಿಂದ ನಮಗೆ ಹಣ ತುಂಬ ಕೂಡಿ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನಾವಿವಾಗ ಯಾರ್ದೋ ಮಾತನ್ನು ಕೇಳಿಬಿಟ್ಟು ಮನಿ ಪ್ಲ್ಯಾಂಟನ್ನು ತಂದುಬಿಟ್ಟು ನೆಟ್ಟಿರ್ತೀವಿ, ಇದರಲ್ಲಿ ಯಾವುದೇ ರೀತಿಯ ಉಪಯೋಗ ಕೂಡ ನಮಗೆ ಆಗಿರಲ್ಲ. ಗಿಡ ಚೆನ್ನಾಗೇ ಇರುತ್ತೆ, ಆದರೆ ನಮಗೆ ಅದರಲ್ಲಿ ಯಾವುದೇ ರೀತಿಯ ಒಂದು ಲಕ್ಷಣಗಳು, ಒಳ್ಳೆ ಲಕ್ಷಣಗಳು ಕಂಡಿಲ್ಲ. ಅದಕ್ಕಾಗಿ ನಾನು ಇವತ್ತು ಒಂದು 18 ಟಿಪ್ಸನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಮನಿ ಪ್ಲ್ಯಾಂಟನ್ನು ಯಾವ ರೀತಿ ನಾವು ಮನೆಯಲ್ಲಿ ನೆಟ್ಟಿದ್ರೂ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಈ 18 ಪಾಯಿಂಟಲ್ಲಿ ಒಂದು ಕೂಡ ನೀವು ತಪ್ಪು ಮಾಡಬೇಡಿ. ಇದನ್ನು ಫುಲ್ಲಾಗಿ ನೀವು ತಿಳ್ಕೊಳ್ಳೋದ್ರಿಂದ ನೀವು ಮನಿ ಪ್ಲ್ಯಾಂಟನ್ನು ತುಂಬ ಚೆನ್ನಾಗಿ ಪೋಷಣೆ ಮಾಡ್ಬೋದು ಮತ್ತು ಮನೇಲಿ ಇಟ್ಕೊಳ್ಬೋದು. ಇದೇ ರೀತಿ ಮನಿ ಪ್ಲ್ಯಾಂಟನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಹಣ ಸಿಗುತ್ತಾ, ಹಣದಲ್ಲಿ ಯಾವುದಾದ್ರೂ ಸ್ವಲ್ಪ ಅಭಿವೃದ್ಧಿ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇದರಲ್ಲಿ ಯಾವುದೇ ರೀತಿ ಇದನ್ನು ನೀವು ಹೆದರೋದು ಬೇಡ. ಅಂದರೆ ನಾನು ಇದನ್ನು 1-4 ಸಲ ಫುಲ್ಲಾಗಿ ಇದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ನಾನು ನಿಮಗೆ ಇಷ್ಟು ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಫುಲ್ಲಾಗಿ ನೋಡಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ನ ಟಿಪ್ಸ್ ನೋಡೋಣ. ಅಂದರೆ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಮನಿ ಪ್ಲ್ಯಾಂಟನ್ನು ಯಾವಾಗ ಮತ್ತು ಹೇಗೆ ತರಬೇಕು. ಈಗ ಮನಿ ಪ್ಲ್ಯಾಂಟ್ ತರ್ತಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಹೋಗಿ ದುಡ್ಡು ಕೊಟ್ಟು ತಂದುಬಿಡೋದ, ಇಲ್ಲ ಮನಿ ಪ್ಲ್ಯಾಂಟನ್ನು ನಾವು ಯಾವ ರೀತಿ ತರಬೇಕು? ಮನಿ ಪ್ಲ್ಯಾಂಟನ್ನು ನಾವು ತರಬೇಕು ಅಂದರೆ ಮೊದಲು ನಾವು ಯಾವ ದಿನ ತರಬೇಕು ಗೊತ್ತಾ? ನಾವು ಬಂದುಬಿಟ್ಟು ಬುಧವಾರದ ದಿನ ತರಬೇಕು ಮನಿ ಪ್ಲ್ಯಾಂಟನ್ನು. ಬೇರೆ ಯಾವುದೋ ದಿನ ಹೋಗೋದು ಕೀಳೋದು ತರೋದು ಅಲ್ಲ, ಬುಧವಾರದ ದಿನ ತರಬೇಕು. ಅದು ಹೇಗೆ ತರಬೇಕು? ದುಡ್ಡು ಕೊಟ್ಬಿಟ್ಟು ತಂದುಬಿಡೋದು, ಇಲ್ಲ ಇನ್ನೊಬ್ಬರ ಹತ್ರ ಹೋಗಿ ಫ್ರೆಂಡ್ಸ್ ಹತ್ರ, ಇಲ್ಲ ಅಕ್ಕಪಕ್ಕದ ಮನೆಯವ್ರ ಹತ್ರ ಮನಿ ಪ್ಲ್ಯಾಂಟನ್ನು ನೋಡಿಬಿಟ್ಟು ಮನಿ ಪ್ಲ್ಯಾಂಟ್ ಬೇಕು ನಮಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೇಳಿ ತರೋದಾ? ಅದು ಕೂಡ ಅಲ್ಲ. ಮನಿ ಪ್ಲ್ಯಾಂಟನ್ನು ನಾವು ಬುಧವಾರದ ದಿನ ಕದ್ದು ತರಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಕದ್ದು ತರೋದು ಅಂತ ಹೇಳ್ಬಿಟ್ಟು ಹೋಗಿದ್ದೆ ಯಾರ ಮನೆಗೆ ನುಗ್ಗಿ ಕದ್ದಿ ತರೋದಲ್ಲ. ಅದು ಕದ್ದಿ ತರೋದಾದರೂ ಕೂಡ ಅದರಲ್ಲಿ ಇನ್ನೊಂದು ಟಿಪ್ಸ್ ಕೂಡ ನೀವು ಫಾಲೋ ಮಾಡಬೇಕು. ಏನಪ್ಪ ಅಂದರೆ ಕದ್ದು ತರ್ತಾ ಇದ್ರೆ ಮೊದಲು ಅದನ್ನು ನೋಡಿ, ಅದನ್ನು ತರಬೇಕಾದ್ರೆ ಸ್ವಲ್ಪ ಶ್ರೀಮಂತರಾಗಿದ್ದಾರಾ, ಇಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಇಲ್ಲ ಅವರು ತುಂಬ ಕಷ್ಟದಲ್ಲಿ ಇರೋರಂತ ಆ ಥರ ಮನೆಗಳಿಂದ ತರಕ್ಕೆ ಹೋಗಬೇಡಿ. ತುಂಬ ಶ್ರೀಮಂತರಾಗಿ ಸ್ವಲ್ಪ ಹೈಫೈ ಲೈಫಲ್ಲಿ ಇರ್ತಾರಲ್ಲ, ಸ್ವಲ್ಪ ದೊಡ್ಡ ಮಟ್ಟಿಗೆ ಅವರ ಇದರಲ್ಲಿ ತನಿ. ಮತ್ತು ಹೊರಗಡೆ ನೋಡೋಕ್ಕೆ ಫುಲ್ಲಾಗಿ ಶ್ರೀಮಂತರಾಗಿದ್ದು ಮನೆಯೊಳಗಡೆ ಬರೀ ಕಷ್ಟ ಜಗಳ ಆ ರೀತಿ ಇರೋರ ಮನೆಯಿಂದ ತರಕ್ಕೆ ಹೋಗಬೇಡಿ. 1-2 2-3 ಕಡೆ ನೀವು ನೋಡಿ ತಿಳ್ಕೊಂಡು ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ಇದರಲ್ಲಿ ಇರುವಂತಹ ಒಳ್ಳೆ ಮಟ್ಟಿಗೆ ಇರುವಂತಹ ಜನರ ಅವರ ಮನೆಯಿಂದ ನೀವು ತರಬೇಕು. ಅದು ಹೇಗೆ ತರಬೇಕು? ಬುಧವಾರದ ದಿನ ಕದ್ದು ತರಬೇಕು, ಅವರಿಗೆ ಗೊತ್ತಿಲ್ಲದ ರೀತಿ ಕದ್ದು ತರಬೇಕು. ಮತ್ತು ಎರಡನೇ ಟಿಪ್ಸ್ ಬಂದುಬಿಟ್ಟು ಮತ್ತೆ ಅದನ್ನು ತಂದ ತಕ್ಷಣ ಏನು ಮಾಡಬೇಕು ಅಂದರೆ ಅದನ್ನು ತಂದಿದ್ದೇ ನಡೋದಲ್ಲ, ಬುಧವಾರ ದಿನ ನಾವು ತಂದಿದ್ದರೆ ಆ ಗಿಡನ ನಾವು ಶುಕ್ರವಾರ ನೆಡಬೇಕು. ಯಾವ ದಿನ ನೆಡಬೇಕಂದ್ರೆ ಶುಕ್ರವಾರನೇ ನೆಡಬೇಕು. ಈಗ ಬುಧವಾರ ರಾತ್ರಿ ತಂದಿದ್ದೀವಿ ಅಂದಾಗ ಗುರುವಾರನೇ ಬಂದುಬಿಟ್ಟು ನೆಡೋದು, ಇಲ್ಲ ಬುಧವಾರ ತಂದಿದ್ದ ತಕ್ಷಣವೇ ಬುಧವಾರ ಅಂದಮೇಲೆ ಯಾವಾಗ ಬೇಕಾದರೂ ತರ್ಬೋದು, ಬುಧವಾರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗಾದರೂ ತರ್ಬೋದು. ಒಟ್ಟಲ್ಲಿ ಬುಧವಾರ ತರಬೇಕು, ತಂದಿದ ತಕ್ಷಣ ನೆಡಬಾರ್ದು, ಅದನ್ನು ಶುಕ್ರವಾರದ ದಿನ ನೆಡಬೇಕು. ಶುಕ್ರವಾರ ನೆಡೋದಾದ್ರೂ ಹೇಗೆ ನೆಡಬೇಕು ಅಂದರೆ ಅದನ್ನು ತಂದು ಒಂದು ಬಾಟಲ್ ಅಲ್ಲಿ ನೀರಿಟ್ಕೊಂಡು ಅದರಲ್ಲಿ ಹಾಕಿ ಇಡಬೇಕು. ಹಾಕಿ ಇಟ್ಬಿಟ್ಟು ಮತ್ತೆ ಗುರುವಾರ ದಿನ ಬಿಟ್ಟು ಶುಕ್ರವಾರ ದಿನ ನಡೆಯೋದು. ಬಾಟಲ್ನಲ್ಲಿ ನೀರನ್ನು ಹಾಕಿ, ಒಳ್ಳೆ ಬಾಟಲ್ ಆಗಿರಬೇಕು, ಕ್ಲೀನ್ ಆಗಿರುವಂಥದ್ದು, ಯಾವುದೇ ರೀತಿಯ ವೇಸ್ಟ್ ಬಾಟಲ್ ಕಸದಲ್ಲಿ ಹಾಕಿರೋದು ಎಸ್ತಿರೋ ಬಾಟಲ್ಗಳಾಗಿರಬಾರ್ದು. ಒಂದು ಒಳ್ಳೆ ಬಾಟಲ್ನಲ್ಲಿ ನೀರನ್ನು ಹಾಕಿ ಅದರಲ್ಲಿ ಆ
ಮನಿ ಪ್ಲಾಂಟ್ ಅನ್ನ ಹಾಕಿಡ್ಬೇಕು. ನಾವು ನಡಲ್ಲ, ಹಂಗೆ ಬಾಟಲ್ ನಲ್ಲಿ ಇಡ್ತೀವಿ ಅನ್ನೋರು. ನಾವು ಮನಿ ಪ್ಲಾಂಟ್ ಅನ್ನ ತಂದಿದೀವಿ, ಬಾಟಲ್ ನಲ್ಲಿ ಹಾಕ್ಬಿಟ್ಟು ಹಂಗೆ ನೀರ್ ಹಾಕಿ ಹಂಗೆ ಮನೆ ಒಳಗಡೆ ಇಡ್ತೀವಿ ಅನ್ನೋರು, ಅದರ ಬೇರನ್ನ ಕಾಣಬಾರ್ದು. ಅಂದ್ರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಅದರ ಬೇರನ್ನ ಕಾಣಬಾರ್ದು ಅಂದ್ರೆ ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತರ ಮನೆಯಲ್ಲಿ ಅವ್ರ ಮನೆಗಳಲ್ಲೆಲ್ಲ ನೋಡಿರ್ಬೋದು, ಮನೆ ಒಳಗಡೆ ಎಲ್ಲ ಅಲ್ಲಲ್ಲಿ ಮನಿ ಪ್ಲಾಂಟ್ ಇಟ್ಟಿರ್ತಾರೆ. ಅದು ಹೆಂಗೆ ಇಟ್ಟಿರ್ತಾರೆ ಅಂದ್ರೆ ಗಾಜಿನ ಒಂದು ಬಾಟಲ್ ನಲ್ಲಿ ಹಾಕಿದ್ರು ಅದರ ಬೇರ್ಗಳು ಕಾಣಿಸಲ್ಲ. ಕಾಣಿಸ್ದಂಗೆ ಇರೋಕೆ ಏನು ಮಾಡಿರ್ತಾರೆ, ಏನು ಮಾಡಬೇಕು ಅಂದರೆ ಒಂದು ಆ ರೀತಿ ಏನಾದರೂ ಕಾಣಿಸೋ ಥರ ಇಟ್ಟಿದ್ರು ಅದಕ್ಕೆ ಒಂದು ಕೆಂಪು ದಾರ ಅಥವಾ ಕೆಂಪು ಪಟ್ಟಿ, ಇಲ್ಲಾಂದರೆ ಕೆಂಪು ಬಟ್ಟೆ, ಒಂಥರ ಬಟ್ಟೆನ ಸ್ವಲ್ಪ ಹಿಂಗೆ ಕಟ್ಟಿಬಿಡೋದು, ಇಲ್ಲಾಂದರೆ ಟೇಪ್ಗಳು ಸಿಗುತ್ತೆ ಕೆಂಪು ಕಲರಿಂದು, ಅದನ್ನಾದರೂ ನಾವು ಆ ಗಾಜಿನ ಬಾಟಲ್ಗೆ ನಾವು ಕಟ್ಟೋದು. ಈ ರೀತಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಮನಿ ಪ್ಲಾಂಟ್ನ ಬೇರನ್ನು ನಾವು ತೋರಿಸ್ಬಾರ್ದು. ಈಗ ನಾಲ್ಕನೇ ಟಿಪ್ಸ್ ಬಂದುಬಿಟ್ಟು, ಮನಿ ಪ್ಲಾಂಟ್ನ ಚಿಗುರು ಅರಿಶಿಣ ಇರಬಾರ್ದು. ಅಂದರೆ ಈಗ ಒಂದು ಎಲೆ ಉದುರಕ್ಕೆ ಆಗಿರುತ್ತೆ, ಉದುರಿ ಬೀಳೋ ಥರ ಆಗಿ ಎಲೆ ಒಂಥರ ಎಲ್ಲೋ ಕಲರ್ ಆಗಿರುತ್ತಲ್ಲ, ಆ ಎಲ್ಲೋ ಇರಬಾರ್ದು. ಈಗ ಸಾಮಾನ್ಯವಾಗಿ ಮನಿ ಪ್ಲಾಂಟ್ನ ಎಲೆಯಲ್ಲಿ ಎಲ್ಲೋ ಕಲರ್ ಇರುತ್ತೆ, ಗ್ರೀನ್ ಮತ್ತು ಎಲ್ಲೋ ಮಿಕ್ಸ್ ಇರುತ್ತೆ, ಆ ರೀತಿ ಇರ್ಬೋದು. ಆದರೆ ಈ ಚಿಗುರಿನ ಹತ್ರ ಆಗಲಿ ಚಿಗುರಿನ ಪಕ್ಕದಲ್ಲಿ ಇರುವಂಥ ಎಲೆಗಳು ಹಳದಿ ಹಳದಿ ಬಣ್ಣ ಆಗಿರಬಾರ್ದು, ಮತ್ತು ಅದರ ಎಲೆ ಹರಿದಿರಬಾರ್ದು, ಎಲೆ ಕೂಡ ಹರಿದಿರಬಾರ್ದು. ಮತ್ತು ಆ ನಾವು ಇದನ್ನು ಕಿತ್ಕೊಂಡು ಬರಬೇಕಾದ್ರೆ ಅದನ್ನು ಸಡನ್ನಾಗಿ ಹಂಗೆ ಕಿತ್ಕೊಂಡು ಬಂದುಬಿಡೋದಲ್ಲ, ಬೇರ್ ಸಮೇತ ಎಳ್ಕೊಂಡು ಫುಲ್ಲಾಗಿ ಎಳ್ಕೊಂಡು ಬಂದುಬಿಡೋದಲ್ಲ, ಬೇರಾದಮೇಲೆ ಈ ರೀತಿ ದಂಟು ಇರುತ್ತಲ್ಲ ಇದರಲ್ಲಿ ಸಣ್ಣ ಸಣ್ಣ ಇಲ್ಲಿ ಬೇರ್ಗಳಿರುತ್ತೆ, ಒಂಥರ ಸಣ್ಣ ಸಣ್ಣ ಬೇರ್ಗಳಂಗೆ ಮೊಳಕೆ ಬಂದಂಗೆ ಇರುತ್ತೆ. ಇದನ್ನು ಇಲ್ಲಿಂದ ಕಟ್ ಮಾಡಿ ತೊಗೊಳ್ಬೇಕು, ಈ ಬೇರ್ಗಳು ನಮಗೆ ಇರಬೇಕು. ಆ ರೀತಿ ಇರುವಂತಹ ಈ ರೀತಿ ಒಂದು ಇಷ್ಟು ಉದ್ದದ ಒಂದು ಬಳ್ಳಿನ, ಒಂದಿಷ್ಟು ಉದ್ದ ಇರೋ ಬಳ್ಳಿನ ತಂದ್ರೂ ಸಾಕು ನಾವು. ಈಗ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಐದನೇದು ಬಂದುಬಿಟ್ಟು, ಮನಿ ಪ್ಲ್ಯಾಂಟಿಗೆ ಭಾನುವಾರ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ನೀರನ್ನು ನಾವು ಯಾವುದೇ ಕಾರಣಕ್ಕೂ ಭಾನುವಾರ ದಿನ ಮಾತ್ರ ಹಾಕಬಾರ್ದು, ಬಾಕಿ ಎಲ್ಲ ದಿನವೂ ನಾವು ಹಾಕೋಬೋದು. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಆರನೇ ಟಿಪ್ಸು, ಇದು ಮನಿ ಪ್ಲ್ಯಾಂಟ್ನ ಹಳದಿ ಆಗಿರೋ ಅಥವಾ ಬಾಡಿರೋ ಎಲೆಗಳನ್ನು ಕೀಳಬೇಕು. ಆ ರೀತಿ ಒಣಗೋಗಿದೆ ಬಾಡೋಗಿದೆ ಅಂದಿದ ತಕ್ಷಣವೇ ಆ ಎಲೆನ ಕಿತ್ತು ಬಿಡಬೇಕು, ಅದರಲ್ಲಿ ಇರಕ್ಕೆ ಬಿಡಬಾರ್ದು. ನಾವು ಅದನ್ನು ನೋಡಿದ ತಕ್ಷಣ ಕಿತ್ತುಬಿಟ್ಟು ಅದನ್ನು ಮಣ್ಣಿನೊಳಗಡೆ ಹೂತಾಗಬೇಕು. ಈಗ ಒಂದು ಪಾಟಲ್ಲಿ ಹಾಕಿದ್ದೀವಿ ಅಂದರೆ ಆ ಪಾಟಲ್ಲೇ ಹಾಕಿ ಇರಕ್ಕೆ ಬಿಡಬಾರ್ದು, ಅದನ್ನು ಕಿತ್ತು ಎಸ್ದು ಬಿಡಬೇಕು, ಅಥವಾ ಎಲ್ಲಾದರೂ ಊತಿ ಒಂದು ಗುಂಡಿ ಸಣ್ಣ ಒಂದು ಗುಂಡಿ ಥರ ಮಾಡಿ ಆ ಎಲೆನ ಮುಚ್ಚಿಬಿಡಬೇಕು ಕೆಳಗಡೆ. ಈಗ ಏಳನೇ ಟಿಪ್ಸ್ ಬಂದುಬಿಟ್ಟು, ಮನಿ ಪ್ಲಾಂಟ್ ಗಿಡ ಯಾವ ಟೈಮಲ್ಲಿ ಮುಟ್ಟಬಾರ್ದು ಅಂದರೆ, ಮನಿ ಪ್ಲ್ಯಾಂಟ್ ಗಿಡನ ನಾವು ಸಂಜೆ ಟೈಮಿಗೆ ಹೋಗಿ ಮುಟ್ಟೋದಾಗಲಿ, ಇಲ್ಲ ನಾವು ಅವಾಗವಾಗ ಯಾರಾದರೂ ಬರ್ತಾರೆ ಮನೆಯಿಂದ ಅವರ ಕೈಯಲ್ಲೆಲ್ಲ ಮುಟ್ಟೋಕೆ ಬಿಡೋದು, ನಾವು ಪೀರಿಯಡ್ಸ್ ಆಗಿರ್ತೀವಲ್ಲ ಆ ಟೈಮ್ನಲ್ಲಿ ಕೂಡ ಈ ಗಿಡನ ಮುಟ್ಟಬಾರ್ದು. ನಾವೇನಾದರೂ ನೀರು ಹಾಕಬೇಕು ನಾವೇ ಇರೋದು ಮನೆಯಲ್ಲಿ ಅಂತ ಹೇಳೋದಾದರೆ, ನೀವೇನು ಮಾಡಬೇಕಂದ್ರೆ ಅಕ್ಕಪಕ್ಕದ ಮನೆಯಲ್ಲಿ ಸಣ್ಣ ಮಕ್ಕಳಿರ್ತಾರಲ್ವ, ಅವರ ಕೈಯಿಂದ ಒಂದು ಡಬ್ಬ ಸ್ವಲ್ಪ ಡಬ್ಬದಲ್ಲಿ ನೀರು ಕೊಟ್ಟು ಅದರಿಂದ ಹಾಕ್ಸೋದು, ಅಥವಾ ಮನೆಯಲ್ಲಿರುವಂತಹ ಗಂಡಸರ ಕೈಯಲ್ಲಿ ಕೂಡ ಈ ಗಿಡಕ್ಕೆ ನೀರನ್ನು ಹಾಕಿಸ್ಬೋದು. ಇನ್ನು ಎಂಟನೇ ಟಿಪ್ಸ್ ಬಂದುಬಿಟ್ಟು, ಮನಿ ಪ್ಲ್ಯಾಂಟ್ನ ಬೇರಿನ ಹತ್ರ ಒಳಗಡೆ ಏನು ಮಾಡಬೇಕಂದ್ರೆ 1 ರೂಪೀಸ್ ಕಾಯಿನ್ ಹಾಕಿ ಬಿಡಿ. 1 ರೂಪೀಸ್ ಕಾಯಿನ್ ಇರುತ್ತಲ್ಲ, ಮನಿ ಪ್ಲ್ಯಾಂಟ್ ಈಗ ನೆಟ್ಟಿರ್ತೀವಿ ಈ ರೀತಿ ನೆಟ್ಟದಾಗ ಇಲ್ಲಿ ಇದರ ಪಾಟ್ ಇರುತ್ತೆ, ಈ ಪಾಟ್ನ ಈ ಸೈಡಿಗೆ ಇಲ್ಲಿಗೆ ಬೇರಿಗೆ ಎಲ್ಲೂ ಟಚ್ ಆಗ್ದಂಗೆ ಇದ್ರೊಳಗಡೆ ಹಿಂಗೆ ಇದು ಮಾಡಿಕೊಂಡು 1 ರೂಪಾಯಿ ಕಾಯಿನನ್ನು ಚುಚ್ಚಿ ಇಲ್ಗಡೆ ಒಳಗಡೆ ಬಿಡೋದು. ದುಡ್ಡಿದೆ ಅಂತ ಹೇಳಿಬಿಟ್ಟು ಒಂದು 10-15 ರೂಪಾಯಿ ಕಾಯಿನ್ ಎಲ್ಲ ಹಾಕಬೇಡಿ. ಈ ರೀತಿ 1 ರೂಪಾಯಿ ಕಾಯಿನ್ ಹಾಕೋದ್ರಿಂದ, ಈಗ ಮನಿ ಪ್ಲ್ಯಾಂಟ್ ಅಂದರೆ ಏನು, ಮನಿ ಬರೋದಲ್ವಾ, ಈ ರೀತಿ ಒಂದು ಕಾಯಿನ್ ಹಾಕೋದ್ರಿಂದ ನಮಗೆ 1 ರೂಪಾಯಿ ಲಾಭ ಕೂಡಿ ಬರುತ್ತೆ ಅಂತ ಒಂದು ವಿಶ್ವಾಸ. ಅದಕ್ಕಾಗಿ ಈ ರೀತಿ ಹಾಕಿ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಒಳ್ಳೆಯದೇ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 9ನೇ ಟಿಪ್ಸು, ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ಸ್ ಇದು. ಮನಿ ಪ್ಲ್ಯಾಂಟ್ಸನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ, ಮನಿ ಪ್ಲ್ಯಾಂಟನ್ನು ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಯಾವ ದಿಕ್ಕಿನಲ್ಲಿ ಇಡಬಾರ್ದು ಅನ್ನೋದಾದರೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇಡಬಾರ್ದು ಯಾವುದೇ ಕಾರಣಕ್ಕೂ. ಈ ರೀತಿ ಇಡೋದ್ರಿಂದ ಮನೆಗೆ ತುಂಬ ಕಷ್ಟ, ಮತ್ತು ಮನೆಯಲ್ಲಿ ಹೇಳಿಕೆ ಆಗೋದೇ ಇಲ್ಲ, ಮತ್ತು ಮನಿ ಪ್ಲ್ಯಾಂಟ್ ಕೂಡ ಚೆನ್ನಾಗಿ ಬರೋದು ಕೂಡ ಇಲ್ಲ. ಈ ರೀತಿ ಪೂರ್ವ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇಡೋದ್ರಿಂದ ಗಿಡ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದನೇ ನಮಗೆ ಗೊತ್ತಾಗುತ್ತೆ ಹಣದಲ್ಲಿ ಯಾವ ರೀತಿ ಹೆಚ್ಚು ಕಮ್ಮಿ ಆಗ್ತಿದೆಯಾ ಅನ್ನೋದು ಕೂಡ ನಾವು ಇದರಲ್ಲೇ ತಿಳ್ಕೊಳ್ತೀವಿ. ಮತ್ತು ಏನಾದರೂ ಅಡುಗೆ ಮನೆ ಹತ್ರ ಇಡೋದಾದರೆ
ಇಡೀ ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಒಬ್ರು ಹೇಳ್ತಾರೆ ಮನೆಯೊಳಗಡೆ ಇಡಬಾರ್ದು, ಅಡುಗೆ ಮನೇಲಿ ಇಡಬಾರ್ದು ಅಂತೆಲ್ಲ, ಅದೆಲ್ಲ ಸುಳ್ಳು. ಮನೆಯೊಳಗಡೆ ಇಡೋದ್ರಿಂದ ಕೂಡ ನಮಗೆ ತುಂಬ ಒಂದು ಒಳ್ಳೆಯದಾಗಿ ಬರುತ್ತೆ, ಅಂದರೆ ಒಳ್ಳೆ ಒಂದು ವೈಬ್ಸ್ ಕೂಡ ಇರುತ್ತೆ. ಮನೆಯೊಳಗಡೆ ಕೂಡ ಇಡಿ, ಆದರೆ ಇಡೋದಾದರೆ ಕಿಟಕಿ ಹತ್ರ ಇಡಿ. ಪೂರ್ವ ದಕ್ಷಿಣ ದಿಕ್ಕಿನಲ್ಲಿರುವಂಥ ಕಿಟಕಿ ಹತ್ರ ಕೂಡ ನಾವು ಇಡಬಹುದು. ಈಗ 10ನೇ ಟಿಪ್ಸ್ ಬಂದುಬಿಟ್ಟು, ಯಾವ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು ಮನಿ ಪ್ಲ್ಯಾಂಟನ್ನು. ಈಗ ಯಾರಾದರೂ ಫ್ರೆಂಡ್ಸು, ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಕೇಳಿದ್ರು, ಇಲ್ಲ ಯಾರಾದರೂ ನಮ್ಮ ರಿಲೇಷನ್ಸಲ್ಲೇ ಯಾರಾದರೂ ಕೇಳಿದ್ರು, ಅವ್ರು ಕೇಳಿದ್ರು ಅಂತ ಹೆಂಗೆ ಕೊಡ್ದಂಗೆ ಇರಲಿ ಅಂತ ಹೇಳಿಬಿಟ್ಟು ಕಿತ್ತುಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿ ಕೊಡೋದಾಗಲಿ, ಒಂದು ಎಲೆ ಕೇಳಿದ್ರು ಕೂಡ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಮನಿ ಪ್ಲ್ಯಾಂಟಿಂದು. ಇದರಿಂದ ತುಂಬ ಕಷ್ಟ ಬರುತ್ತೆ. ಹಾಗಾದರೆ ಅವ್ರಿಗೇನಾದರೂ ಕೊಡೋದಾದರೂ, ಎಲ್ಲಾದರೂ ದುಡ್ಡು ಕೊಟ್ಟು ಇನ್ನೊಬ್ಬರ ಹತ್ರ ತಂದು ಕೊಡೋದಾದರೂ ಪರವಾಗಿಲ್ಲ, ಮನೇಲಿರುವಂತಹ ಮನಿ ಪ್ಲ್ಯಾಂಟನ್ನು ಮಾತ್ರ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಅವ್ರು ಎಷ್ಟೇ ಕ್ಲೋಸ್ ಆಗಿರೋರಾಗಲಿ, ಅವರು ಏನು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ಇಲ್ಲ ನಾನು ಕೊಡಲ್ಲ, ಬೇಕಾದರೆ ದುಡ್ಡಿಗೆ ಬೇಕಾದರೂ ತಂದು ಕೊಡ್ತೀನಿ, ಅದನ್ನು ಮಾತ್ರ ಮುಟ್ಟಬೇಡಿ ಅಂತ ಹೇಳಬೇಕು. ಆ ರೀತಿ ಯಾರಿಗಾದರೂ ಕೊಡೋದ್ರಿಂದ ತುಂಬ ಕಷ್ಟ ಬಂದುಬಿಡುತ್ತೆ, ಮತ್ತು ಮನಿ ಪ್ಲ್ಯಾಂಟ್ ಕೂಡ ತುಂಬ ಬೇಗ ಒಣಗೋಗ್ಬಿಡುತ್ತೆ ಆ ರೀತಿ ಕೊಡೋದ್ರಿಂದ. ಇನ್ನೊಬ್ಬರಿಗೆ ನಾವೇ ಕಿತ್ತುಬಿಟ್ಟು ಕೊಡೋದ್ರಿಂದ ತುಂಬ ಬೇಗನೆ ಮನೆಗೆ ಒಂಥರ ಕಷ್ಟ ಬಂದಂಗೆ ಆಗುತ್ತೆ, ಏಳಿಗೆ ಆಗೋದಿಲ್ಲ. ಈಗ 11ನೇ ಟಿಪ್ಸು, ಎಷ್ಟು ನಾವು ಪೋಷಣೆ ಮಾಡ್ತಿದ್ರು, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು, ಎಲೆ ಎಲ್ಲ ಒಂಥರ ಬಾಡೋಗ್ತಿದೆ, ಒಂಥರ ಒಣಗೋಗ್ತಿದೆ ಅಂತ ಹೇಳೋದು, ಮತ್ತು ಅದನ್ನು ಎಷ್ಟು ನಾವು ಚೆನ್ನಾಗಿ ನೀಟಾಗಿ ನೋಡ್ಕೊಳ್ತೀವಿ, ಇದೆಲ್ಲ ಇದನ್ನು ಫಾಲೋ ಮಾಡ್ತಾನೆ ಇದ್ದೀವಿ, ಆದ್ರೂ ಎಲೆ ಎಲ್ಲ ಒಂಥರ ಕೊಳ್ತೋದಂಗೆ, ಒಣಗೋದಂಗೆ ಆಗ್ತಿದೆ, ಎಲ್ಲೋ ಎಲ್ಲೋ ಕಲರ್ ಆಗ್ತಿದೆ ಅನ್ನೋದಾದರೆ, ಆಗೇನು ಮಾಡಬೇಕಂದ್ರೆ 5 ದಿನಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು. ಮತ್ತು ಪ್ರತಿದಿನ ನಾವು ನೀರನ್ನ ಬದಲಾಯಿಸ್ತಾನೆ ಇರಬಾರ್ದು ಬಾಟ್ಲಲ್ಲಿ ಹಾಕಿರೋದಾದರೆ. ಮತ್ತು ಈ ನೀರಿಗೆ ಆಲೂಗೆಡ್ಡೆಯ ರಸ ಇರುತ್ತಲ್ವ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೋದು. ಈ ನೀರು ಹಾಕ್ತೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ರಸನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ. ಈಗ 12ನೇ ಟಿಪ್ಸ್ ಬಂದುಬಿಟ್ಟು, ಇದಂತೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಿಪ್ಸು, ನಿಮಗೆಲ್ಲರಿಗೂ ಗೊತ್ತಾಗಿರಬೇಕು. ಯಾರೆಲ್ಲ ಮನಿ ಪ್ಲ್ಯಾಂಟ್ ಹಾಕಿದ್ದೀರೋ ಅವ್ರಿಗೆಲ್ಲರಿಗೂ ಗೊತ್ತಾಗಿರಬೇಕಾಗಿರುವಂಥನೇ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಇದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಮಾಡೋದಾಗಿದ್ದರೆ ಮನಿ ಪ್ಲ್ಯಾಂಟನ್ನು ಹಾಕಲೇಬೇಡಿ, ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಅದೇನಪ್ಪ ಅಂದರೆ, ಮನಿ ಪ್ಲ್ಯಾಂಟನ್ನು ನಾವು ಜ್ಯೂಸ್ನ ಬಾಟಲ್ನಲ್ಲಿ ಆಗಲಿ, ಈಗ ಜ್ಯೂಸ್ ಎಲ್ಲ ಕುಡ್ದು ಹೆಸ್ತಿರ್ತೀವಿ, ಇಲ್ಲ ಮನೆಗೆ ಜ್ಯೂಸ್ ತಂದು ಅದನ್ನ ಕುಡ್ದಾದ ಮೇಲೆ ಆ ಬಾಟಲ್ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಅದಕ್ಕೆ ಹಾಕೋದಾಗಲಿ, ಇಲ್ಲ ಡ್ರಿಂಕ್ಸ್ ಎಲ್ಲ ಮಾಡ್ತಾರಲ್ವ, ದಾರು ಡ್ರಿಂಕ್ಸ್ ಎಲ್ಲ ಕುಡಿತಾರಲ್ವ, ಕುಡ್ದಿರುವಂಥ ಅದ್ರ ಬಾಟಲ್ಗಳು ಎಲ್ಲಾದರೂ ಸಿಕ್ಕಿರುತ್ತೆ, ಬಿದ್ದಿರುತ್ತೆ, ಚೆನ್ನಾಗಿರುತ್ತೆ ನೋಡೋಕ್ಕೆ, ಗಾಜಿನ ಬಾಟ್ಲುಗಳಾಗಿ ಡಿಸೈನ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತಂದು ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ಮೇಕಪ್ ಎಲ್ಲ ಮಾಡಿ ಸ್ವಲ್ಪ ಪೇಂಟಿಂಗ್ಸ್ ಎಲ್ಲ ಮಾಡಿಕೊಂಡು ಶೋ ಆಗಿ ಅದರಲ್ಲಿ ಹಾಕಿಡೋದು. ಈ ರೀತಿ ಅಂತೂ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂ ಮನೆಗಂತೂ ಅಷ್ಟು ಕೆಟ್ಟು ಇದು ಬರುತ್ತೆ ಅಂದರೆ, ಇವಾಗ ಯಾವ ಸ್ಥಿತಿಯಲ್ಲಿದ್ದೀರೋ ಅದಕ್ಕಿಂತ ತುಂಬ ಕಡುಬಡವರಾಗಿ ಹೋಗ್ತೀರಾ, ಮತ್ತು ಗಿಡ ಕೂಡ ಏಳಿಗೆನೆ ಬರೋದಿಲ್ಲ. ಈ ರೀತಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ಪ್ಲಾಸ್ಟಿಕ್ನ ಅಥವಾ ಗಾಜಿನ ಇದೆಲ್ಲ ಅಂಗಡಿಗಳಲ್ಲಿ ಸಿಗುತ್ತಲ್ವ, ಆ ರೀತಿ ಬೇಕಾದರೂ ತಂದುಬಿಟ್ಟು ಹಾಕಿ ಈ ರೀತಿ ಯೂಸ್ ಮಾಡಿರೋದು, ಎಂಜಿಲ್ ಮಾಡಿರೋದು ಈ ರೀತಿಯ ಇದರಿಂದ ಅಂತೂ ಹಾಕೋಕ್ಕೆ ಹೋಗಬೇಡಿ. ಎಂದಿಗೂ ಏಳಿಗೆ ಬರಲ್ಲ, ಗಿಡ ಕೂಡ ನಿಮಗೆ ಸೆಟ್ ಆಗೋದಿಲ್ಲ. ಇನ್ನು ಇದನ್ನಂತೂ ನಿಜವಾಗ್ಲೂ ನೀವು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದಾದರೆ ಆ ರೀತಿ ಮನಿ ಪ್ಲ್ಯಾಂಟನ್ನು ಹಾಕೋಕ್ಕೆ ಹೋಗಬೇಡಿ. ಈ ರೀತಿ ಏನಾದರೂ ನೀವು ಹಾಕಿದರೆ ಇವಾಗಲೇ ಅದನ್ನು ತೆಗೆದುಬಿಟ್ಟು ಒಂದು ಒಳ್ಳೆ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಇಲ್ಲ ಗಾಜಿನ ಬಾಟಲ್ಗಾದರೂ ಹಾಕಿಬಿಟ್ಟು ಬೇಗನೆ ನೆಟ್ಬಿಡಿ ಬೇರೆ ರೀತಿಯಾಗಿ. ಇನ್ನು 13ನೇ ಟಿಪ್ಸ್ ಬಂದುಬಿಟ್ಟು, ಬೆಳಗ್ಗೆ ಎದ್ದ ತಕ್ಷಣ ಮನಿ ಪ್ಲ್ಯಾಂಟನ್ನು ನೋಡೋದ್ರಿಂದ ಇಡೀ ದಿನ ಏನೋ ಒಂಥರ ಒಂದು ಒಳ್ಳೆ ವೈಬ್ಸ್ ಇರುತ್ತೆ ಮನೆಯೊಳಗಡೆ. ಮನೆಯೊಳಗಡೆ ಅಲ್ಲಲ್ಲಿ ಎಲ್ಲಾದರೂ ಮನಿ ಪ್ಲ್ಯಾಂಟ್ ಇರೋದು, ಇಲ್ಲ ಮನೆ ಮುಂದುಗಡೆ ಮನಿ ಪ್ಲ್ಯಾಂಟ್ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಮನಿ ಪ್ಲ್ಯಾಂಟನ್ನು ನೋಡಿ. ಈ ರೀತಿ ನೋಡೋದ್ರಿಂದ ಒಂದು ತುಂಬ ಒಂದು ಒಳ್ಳೆಯದಾಗುತ್ತೆ, ಒಂದು ಒಳ್ಳೆ ವೈಬ್ಸ್ ಇರುತ್ತೆ, ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 14ನೇ ಟಿಪ್ಸು, ಬರೀ ನೀರನ್ನ ಹಾಕೋದಕ್ಕಿಂತ ಅದಕ್ಕೆ ಯಾವ ರೀತಿ ಪೋಷಣೆ ಮಾಡಬೇಕಂದ್ರೆ, ಅದಕ್ಕೆ ಒಂದು ಸ್ವಲ್ಪ 2-3 ಡ್ರಾಪ್ ಅಷ್ಟು ಹಸಿ ಹಾಲನ್ನು, ನಾವು ಬಿಸಿ ಎಲ್ಲ ಮಾಡಿರ್ತೀವಲ್ಲ ಆ ರೀತಿ ಹಾಲನ್ನು ಹಾಕಬಾರ್ದು. ಈಗ ನಾವು ಬೆಳಗ್ಗೆ ಹಾಲೆಲ್ಲ ತರ್ತೀವಲ್ವ, ಅದರಲ್ಲಿ ಒಂದು 2-3 ಹನಿ ಅಥವಾ 1 ಸ್ಪೂನ್ ಅಷ್ಟು ಹಾಲನ್ನು ಅದಕ್ಕೆ ಹಾಕೋದು. ಅಂದರೆ ಅದರಲ್ಲಿ ನೀರು ಹಾಕ್ತೀವಲ್ಲ, ಆ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಂದು ಒಳ್ಳೆಯದಾಗಿ ಚೆನ್ನಾಗಿ ಬರುತ್ತೆ ಅಂತ ಮನಿ ಪ್ಲ್ಯಾಂಟು. ಈ ರೀತಿ ಹಾಕೋದ್ರಿಂದ ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರುತ್ತೆ, ಇದನ್ನು ಕೂಡ ಫಾಲೋ ಮಾಡಿ. ಮತ್ತು ಇನ್ನು 15ನೇ ಟಿಪ್ಸ್ ಬಂದುಬಿಟ್ಟು,
ನೀವು ಮನೆ ಹೊರಗಡೆ ಏನಾದರೂ ಮನಿ ಪ್ಲ್ಯಾಂಟ್ ಇಡಬೇಕು ಅಂದ್ಕೊಂಡಿರೋರು ಮನೆ ಹೊರಗಡೆ ಇಡೋದಾದರೆ ದೊಡ್ಡ ಎಲೆಯ ಮನಿ ಪ್ಲ್ಯಾಂಟನ್ನು ಹೊರಗಡೆ ಇಡಿ. ಒಂಥರ ಸ್ವಲ್ಪ ದೊಡ್ಡ ದೊಡ್ಡ ಇಷ್ಟು ಅಗ್ಲಗ್ಲದಾಗಿ ಬರುತ್ತೆ, ಆ ರೀತಿ ಎಲೆಯನ್ನು ಇರೋದನ್ನು ಮನೆ ಹೊರಗಡೆ ಇಡಿ. ಅದೇ ನಾವು ಮನೆ ಒಳಗಡೆ ಇಡ್ತೀವಿ ಅನ್ನೋರು ಸ್ವಲ್ಪ ಚಿಕ್ಕ ಚಿಕ್ಕ ಎಲೆಯಾಗಿ ಬರುತ್ತೆ, ಆ ರೀತಿ ಮನಿ ಪ್ಲ್ಯಾಂಟನ್ನು ಮನೆ ಒಳಗಡೆ ಇಡಿ. ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು 16ನೇ ಟಿಪ್ಸು, ಮನಿ ಪ್ಲ್ಯಾಂಟ್ ಎಲೆಯಲ್ಲಿ ಚಿಕ್ಕ ಚಿಕ್ಕ ಏನಾದರೂ ಚುಕ್ಕಿ ಏನಾದರೂ ಇದೆಯಾ ಅಂತ ನೀವು ಗಮನಿಸ್ತಾನೇ ಇರಬೇಕು. ಆಗಾಗ ಕ್ಲೀನಿಂಗ್ ಮಾಡಬೇಕಾದ್ರೆ, ನೀರು ಹಾಕಬೇಕಾದ್ರೆ ಎಲ್ಲ, ಆ ರೀತಿ ಏನಾದರೂ ಬಂದಿದ್ದರೆ ತಕ್ಷಣ ನೀವು ಆ ಎಲೆನ ಕಿತ್ತು ಹೆಸ್ತು ಬಿಡಬೇಕು, ಆ ಎಲೆಗಳನ್ನು ಮುರಿದು ಬಿಡಬೇಕು. ಆ ರೀತಿ ಒಂದು ಸಣ್ಣ ಸಣ್ಣ ಈ ರೀತಿ ಎಲೆಗ ಮೇಲೆ ಡಾಟ್ 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 ಬಿದ್ದಿರುತ್ತೆ, ಕಪ್ಪು ಕಪ್ಪು ಡಾಟ್. ಆ ರೀತಿ ಇದ್ದರೆ ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಮನೆಯಲ್ಲಿ, ಕಷ್ಟ ಇದೆ, ಕೆಟ್ಟ ದೃಷ್ಟಿ ಇದೆ ಮನೆಗೆ ಅಂತ ಈ ರೀತಿ ಇದ್ದರೆ, ಈ ರೀತಿ ಏನಾದರೂ ಇದೆ ಅಂದರೆ ತಕ್ಷಣ ಆ ಮನಿ ಪ್ಲ್ಯಾಂಟ್ನ ಎಲೆನ ಮುರಿದಾಕಿ. ನೀವೀಗ ಮುರಿದು ಮುರಿದು ಹಾಕ್ತಾ ಇದ್ದೀರಾ, ಮತ್ತೆ ಪದೇ ಪದೇ ಅದೇ ರೀತಿ ಕಪ್ಪು ಚುಕ್ಕೆಗಳು ಎಲೆಗಳ ಮೇಲೆ ಬರ್ತಾನೆ ಇದೆ ಅನ್ನೋದಾದರೆ, ನೀವು ಒಂದೆರಡು ಮೂರು ಸಲ ನೋಡಿ ಅದು ಕಮ್ಮಿನೇ ಆಗ್ತಾ ಇಲ್ಲ ಅನ್ನೋದಾದರೆ ಆ ಮನಿ ಪ್ಲ್ಯಾಂಟನ್ನು ತೆಗೆದು ಬಿಡಿ, ತೆಗೆದು ಎಸೆದುಬಿಟ್ಟು ಬೇರೆ ಮನಿ ಪ್ಲ್ಯಾಂಟನ್ನು ಕೂಡ ತಂದು ಇಡಿ. 17ನೇ ಟಿಪ್ಸು, ಗಿಡ ಮುಟ್ಟಲು ತಿನ್ನಲು ಬಿಡಬಾರ್ದು. ಅಂದರೆ ಈ ಗಿಡಗಳು, ಈ ಗಿಡದ ಎಲೆ ಇದೆಯಲ್ಲ, ತುಂಬ ಒಂಥರ ಪಾಯ್ಸನ್ ಟೈಪ್ ಅಂತ ಹೇಳ್ಬೋದು. ಎಷ್ಟೇ ಒಳ್ಳೆಯದಾದ್ರೂ ನಮಗೆ, ಆದರೆ ಅದ್ರಾಗ ಎಲೆ ಇದೆಯಲ್ಲ ತುಂಬ ಪಾಯ್ಸನ್ ಅಂತೆ. ಮಕ್ಕಳೇನಾದರೂ ಬಾಯಿಗೆ ಹಾಕ್ಕೊಂಡು ಹಗದು ಬಿಟ್ಟರೆ, ತಿನ್ಬಿಟ್ರೆ ಪಾಯ್ಸನ್ ಅದು ಮಕ್ಕಳಿಗಂತೂ ಬಾಯಿಗೆ ಹಾಕೋಕ್ಕೆ. ಈಗ ಸಣ್ಣ ಪುಟ್ಟ ಮಕ್ಕಳು ಬಾಯಿಗೆ ಹಾಕೋದು ಅದೇ ಆ ರೀತಿ ಎಲ್ಲ ಮಾಡ್ತಾರೆ, ಎಲೆ ಮನೆ ಮುಂದ್ಗಡೆ ಇದ್ದರೆ, ಮನೆ ಒಳಗಡೆ ಇದ್ದರೆ. ಈ ರೀತಿ ಮಾತ್ರ ಎಲೆನ ಮುಟ್ಟೋಕ್ಕೆ ಬಿಡಬೇಡಿ, ಮೊದಲೇ ಎದುರಿಸಿ ಹೇಳಿ ಇಟ್ಟುಬಿಡಿ, ಈ ಎಲೆನ ಮುಟ್ಟಬಾರ್ದು ಅದು ಫುಲ್ ಪಾಯ್ಸನ್ ಇರೋದು ಅಂತೆಲ್ಲ ನೀವು ಹೇಳಿ ಮಕ್ಕಳಿಗೆ ಅರ್ಥ ಮಾಡಿಸ್ಕೊಳ್ಬೇಕು. ಮತ್ತು ಯಾವುದೇ ರೀತಿಯ ಪ್ರಾಣಿಗಳು ಕೂಡ ಬಾಯಿ ಹಾಕ್ದಂಗೆ ನೋಡ್ಕೋಬೇಕು. ಈಗ ಲಾಸ್ಟ್ 18ನೇ ಟಿಪ್ಸ್ ಬಂದುಬಿಟ್ಟು, ನಾವಿವಾಗ ಮನಿ ಪ್ಲ್ಯಾಂಟನ್ನು ತಂದು ನೆಟ್ಟಿರ್ತೀವಿ, ಅದು ಸ್ವಲ್ಪ ಚಿಗುರೆಲ್ಲ ಬಂದು ಸ್ವಲ್ಪ ಬಳ್ಳಿ ಟೈಪಲ್ಲಿ ಹೋಗ್ತಾ ಇರುತ್ತೆ ಮೇಲುಗಡೆ, ಆಗ ನಾವು ಏನು ಮಾಡಬಾರ್ದು ಅಂದರೆ ಬಳ್ಳಿ ಮೇಲುಗಡೆ ಹೋಗಿ ಹೋಗಿ ಅದಾದಮೇಲೆ ಈ ಕಡೆ ಮರ ಅಥವಾ ನಮ್ಮ ಬಾಗಿಲಿನ ಮುಂದುಗಡೆ ಈ ಕಡೆ ಬಂದುಬಿಟ್ಟು ಆ ಬಳ್ಳಿ ಮತ್ತೆ ಕೆಳಗಡೆ ಬರ್ದಂಗೆ ನಾವು ನೋಡ್ಕೊಳ್ಬೇಕು. ಆ ಚಿಗುರು ಹೋಗ್ತಾ ಇದ್ದಂಗೆ ಸ್ಟ್ರೈಟಾಗಿ ಮೇಲುಗಡೆ ಹೋಗಬೇಕು, ಬಿಟ್ಟರೆ ನಾವು ಈ ರೀತಿ ಆರ್ಚ್ ಟೈಪ್ನಲ್ಲಿ ಇಟ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಅದನ್ನು ಡೌನ್ ಆಗಿ ಕೆಳಗಡೆ ಬರೋಕ್ಕೆ ಮಾತ್ರ ಬಿಡಬಾರ್ದು. ಆ ರೀತಿ ಬಂದರೆ ಕೂಡ ಮನೆಯಲ್ಲಿ ತುಂಬ ಕಷ್ಟ, ಹಣದ ಇದರಲ್ಲಿ ಸ್ವಲ್ಪ ಕಷ್ಟ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಏನಾದರೂ ನಾವು ಮರದ ಮೇಲೆ ಇಲ್ಲಾದರೂ ಯಾವುದಾದ್ರೂ ಮನೆ ಇದ್ರ ಮೇಲೆ ಹತ್ಸೋದಾದರೆ ಸ್ಟ್ರೈಟಾಗಿ ಹೋಗೋ ಥರ ನೋಡ್ಕೊಳ್ಬೇಕು. ಅದು ಚಿಗುರು ಬಂದುಬಿಟ್ಟು ಡೌನ್ ಆಗಿ ಕೆಳಗಡೆ ಬರೋ ಥರ ನಾವು ಆಗಕ್ಕೆ ಬಿಡಬಾರ್ದು. ಈ 18 ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಯಾರೆಲ್ಲ ಮನಿ ಪ್ಲ್ಯಾಂಟ್ನ ಬೆಳೆಸಬೇಕು ಅಂದ್ಕೊಂಡಿದ್ದೀರಾ ಇಲ್ಲ ಬೆಳೆಸ್ತಾ ಇದ್ದೀರಾ, ಅವರು ಎಲ್ಲರೂ ಈ ರೀತಿಯ ಟಿಪ್ಸನ್ನು ಪಾಲಿಸಲೇಬೇಕು. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದು ಕೂಡ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.